ತುಂಬಾನೇ ತುಂಬಾ ಖುಷಿ ಆಗ್ತಾ ಇದೆ, ಅಷ್ಟೇ ದುಃಖನೂ ಆಗ್ತಾ ಇದೆ. ಯಾಕಂದ್ರೆ ಲಾಸ್ಟ್ 40 ಮಿನಿಟ್ಸ್ ಇಟ್ಸ್ ಲೈಕ್ ಇಟ್ಸ್ ಕ್ರೌಡ್ ಪುಲ್ಲರ್ ಅಂತ ಹೇಳ್ಬೋದು. ಎಲ್ಲರೂ ಸೈಲೆಂಟ್ ಆಗಿಬಿಟ್ರು ಸ್ಟಾರ್ಟಿಂಗ್ ಎಲ್ಲ ಲೈಕ್ ಇನ್ನೂ ಜೋಯಲ್ ಆಗಿದ್ರು, ಎಲ್ಲ ಚೆನ್ನಾಗಿ ನಗ್ತಾ ಮಾತಾಡ್ತಾ ಇದ್ರು. ಲಾಸ್ಟ್ 40 ಮಿನಿಟ್ಸ್ ಎಲ್ಲರೂ ಒಂಥರ ಸೈಲೆಂಟ್ ಆಗಿಬಿಡ್ತಾರೆ. ಮೇ ಬಿ ಲೈಕ್ ಇನ್ನೋ ಅವ್ರವ್ರ ಲೈಫಲ್ಲಿ ಆಗಿರೋ ಘಟನೆಗಳು, ತಂಗಿ ಜೊತೆ ಆಗಿರೋ ಘಟನೆಗಳನ್ನೆಲ್ಲ ನೆನೆಸ್ಕೊಳ್ತಾ ಇರ್ಬೋದೇನೋ, ಆ ಥರ ಫೀಲ್ ಆಗಿಬಿಡ್ತು. ಸೊ ಡೆಫಿನೆಟ್ಲಿ ನನಗಂತೂ ಒಂಥರ ತುಂಬ ಖುಷಿ ಆಗ್ತದೆ. ಡೆಫಿನೆಟ್ಲಿ ನಮ್ಮ ಅಮ್ಮನೂ ತುಂಬ ಹತ್ಬಿಟ್ರು, ಸೊ ನನಗೆ ತುಂಬ ಬೇಜಾರಾಗ್ಬಿಡ್ತು. ಯಾ ನಂಗೆ ಇನ್ನೂ ಗೂಸ್ ಬಂಪ್ಸ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ಲೈಕ್ ಇನ್ನೋ ನೀವು ಮೂವಿ ನೋಡಿದ್ರಿ, ಸೊ ಅದೆಲ್ಲ ಸಿಚುವೇಶನ್ ನೆನ್ಪು ಮಾಡ್ಕೊಂಡೆ ನನಗೆ ಇನ್ನೂ ತಲೆನೋವು ಇನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಇಟ್ಸ್ ವೆರಿ ನೈಸ್. ನನಗಂದ್ರೆ ಪ್ರೇಕ್ಷಕರ ರೆಸ್ಪಾನ್ಸ್ ನೋಡಿನೇ ಲೈಕ್ ಇಟ್ಸ್ ಸ್ಟನ್ಡ್ ಅಂತ ಹೇಳ್ಬೋದು. ಇಲ್ಲ ಇಲ್ಲ, ತಂಗಿ ಸ್ಟೋರಿ ಈ ಥರ ಹಿಂಗಿದೆ ಅಂತ ಹೇಳಿದ್ದೆ ಅಷ್ಟೇ. ಸೊ ಅವರು ಚೆನ್ನಾಗೇ ಲೈಕ್ ದೇ ಆರ್ ಓಕೆ ವಿತ್ ದ ಸ್ಟೋರಿ ಆ್ಯಂಡ್ ದ ಆ್ಯಕ್ಷನ್ಸ್. ಅವರಂತೂ ಲೈಕ್ ಈ ಥರ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ಯಾ, ಎಷ್ಟು ಲೈಕ್ ಇನ್ನು ಎಮೋಷನ್ಸ್ ಇಲ್ಲಿ ಇಷ್ಟು ಮಾಡ್ತೀಯ, ಹಿಂಗೆ ಮಾಡ್ತೀಯ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಆ ಥರ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಮೂವಿ ನಮ್ಮದು ಥಿಯೇಟ್ರಿಗೆ ಬಂದಿದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ, ಡೋಂಟ್ ಮಿಸ್ ದಿಸ್. ಆ್ಯಂಡ್ ನೀವು ಬಂದ್ರೇ ಗೊತ್ತಾಗುತ್ತೆ ಬೆಂಕಿ ಏನು ಅಂತ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ನಿಜವಾಗ್ಲೂ ಬೆಂಕಿ ಅಂದರೆ ನಾನು ಯಾಕೆ ಈ ಥರ ಟೈಟಲ್ ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ನಿಜವಾಗ್ಲೂ ಸೂಪರ್ ಆಗಿದೆ. ಅಂದರೆ ತಂಗಿ ಮೇಲಿರುವಂತಹ ಒಂದು ಪ್ರೀತಿ, ಅವರಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಅವಳಿಗೆ ನೋವಾದರೆ ಬೆಂಕಿ ಥರ ಆಗಿಬಿಡ್ತಾರೆ ಅಂತನ್ನೋದು ನಿಜವಾಗ್ಲೂ ಇದರಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ. ಅನೀಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಮಗಳು ಈ ಥರ ಮಾಡ್ತಾಳೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಯಾಕೆ ಮನೆಯಲ್ಲೆಲ್ಲ ತುಂಟ ಯಾವಾಗ ನಗ್ತಾ ಇರೋ ಫೇಸ್ ಮಾತ್ರ ನೋಡಿದ್ದೀನಿ, ಅಳೋದಂತೂ ನೋಡಿಲ್ಲ. ಇಲ್ಲಿ ಎಮೋಷ್ನಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಅಣ್ಣನ ಮೇಲಿರುವ ಪ್ರೀತಿ ಅವಳಿಂದ ಅವಳದ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಎಲ್ಲರೂ ಇದರಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಅನೀಶ್ ಅವರು, ಅವರ ಅಮ್ಮ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಫ್ಯಾಮ್ಲಿ ಒಂದು ಕೂತು ನೋಡುವಂಥ ಒಂದು ಫಿಲಿಮ್ ಅಂತ ಹೇಳ್ಬೋದು. ಇನ್ನೊಂದು ಇಂಪಾರ್ಟೆಂಟು ಅಂದರೆ ಅವಳದು ಮ್ಯಾರೇಜ್ ಕ್ಯಾನ್ಸಲ್ ಆದಮೇಲೆ ಒಂದು ರೀಸನ್ ಇದೆ ಅಲ್ಲ, ಬೇರೆ ಬೇರೆ ಎಲ್ಲ ಫಿಲಿಮ್ನಲ್ಲಿ ಒಂಥರ ತುಂಬ ರ್ಯಾಶ್ ಆಗಿ ಅಂದರೆ ಒಂಥರ ಇದೆಲ್ಲ ತೊಗೊಳ್ತಾರೆ. ಬಟ್ ಒಂದು ಹೆಣ್ಣಿಗೆ ಎಷ್ಟು ಅದೆಲ್ಲ ಒಂದು ರೇಪ್ ಮಾಡಿದ್ದೇ ಇಂಪಾರ್ಟೆಂಟ್ ಅಲ್ಲ, ಬಟ್ ಆ ಒಂದು ಹೆಣ್ಣಿನಲ್ಲಿ ಒಂದು ಅವಳದು ಫಿಗರ್ ಯಾರಾದರೂ ನೋಡಿದರೂ ಕೂಡ ಆ ಒಂದು ಬೆತ್ತಲಾಗಿರುವಂತಹ ಒಂದು ಫೋಟೋ ನೋಡಿದ ಮೇಲೆ ಎಲ್ಲ ಜನರಿಗೆ ಎಷ್ಟೊಂದು ಫೀಲಿಂಗ್ ಆಗುತ್ತೆ. ಅದರಲ್ಲಿ ಒಂದು ಹೆಣ್ಣಿನ ಮನಸ್ಸು ಎಷ್ಟು ಮೃದು, ಅವಳಿಗೆ ಎಷ್ಟು ಫೀಲಿಂಗ್ ಆಗುತ್ತೆ, ಆ ಒಂದು ಕಾರಣದಿಂದ ಅವಳು ಸುಯಿಸೈಡ್ ಮಾಡ್ಕೊ ಹಂತಕ್ಕೂ ಬರ್ತಾಳೆ ಅನ್ನೋದನ್ನು ತುಂಬ ಚೆನ್ನಾಗಿ ಅವರು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಇದರಲ್ಲಿ ಮೂಡಿ ಬಂದಿದೆ. ಅಷ್ಟೊಂದು ಓವರ್ ಆಗಿಯೂ ಆಗಿಲ್ಲ ಅಥವಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದು ಬಹಳ ಇಂಪಾರ್ಟೆಂಟು, ಅದು ನಂಗೆ ತುಂಬ ಇಷ್ಟ ಆಯಿತು. ಏಕೆಂದರೆ ಫಿಲ್ಮ್ ಅಂದರೆ ಯಾವ ಥರ ಇರುತ್ತೆ, ಏನಿರುತ್ತೆ ಅಂದರೆ ಎಲ್ಲ ತಾಯಿಯಂದರಿಗೂ ಒಂದು ಹೆಣ್ಮಗು ಹೇಗೆ ಮಾಡ್ತಾಳೆ ಅನ್ನೋದು ಒಂದು ಇದು ಇರುತ್ತದೆ. ಬಟ್ ಇದರಲ್ಲಿ ಯಾವ ಒಂದು ಆ್ಯಕ್ಷನ್ನು ಓವರ್ ಆಗಿಲ್ಲ, ತುಂಬ ರೀಸನೇಬಲ್ ಆಗಿ ಸರಳವಾಗಿ ತಗೊಂಡಿದ್ದಾರೆ. ತುಂಬ ಥ್ಯಾಂಕ್ಸು ನಿಮಗೆಲ್ಲರಿಗೂ ಕೋಆಪ್ರೇಷನ್ ಕೊಟ್ಟಿದ್ದಾರೆ. ಎಲ್ಲರೂ ನನ್ನ ಮಗಳಿಗೂ ಚೆನ್ನಾಗಿ ಮಾಡಿದ್ದಾಳೆ. ನಿಮ್ಮೆಲ್ಲ ಆಶೀರ್ವಾದ ಇರಲಿ ಅಂತ, ಎಲ್ಲರ ಮೇಲೆ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಓಕೆ.